ನೀವು ನೋಡುತ್ತಿದ್ದೀರ GSP ಕಲರ್ಸ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಳ್ಳುವಂತ ಮಾಹಿತಿ ಯಾವುದು ಅಂತಂದ್ರೆ ಈಗಾಗಲೇ ಸೆಕೆಂಡ್ ಪಿ ವಿ ಸಿ ಅಥವಾ ದ್ವಿತೀಯ ಪಿ ವಿ ಸಿ ವಿದ್ಯಾರ್ಥಿಗಳ ರಿಸಲ್ಟ್ ಹೊರಬಂದಿದೆ ಅಂತ ಹೇಳ್ಬೋದು. ಸೊ ಈ ಒಂದು ವಿದ್ಯಾರ್ಥಿಗಳು ತಮ್ಮ ಉತ್ತರ ಪತ್ರಿಕೆಗಳನ್ನ ಮೊಬೈಲ್ ಮೂಲಕ ಡೌನ್ಲೋಡ್ ಮಾಡ್ಕೋಬಹುದು. ಅಂದರೆ ತಾವು ಬರೆದಿರುವಂಥ ಉತ್ತರ ಪತ್ರಿಕೆಗಳನ್ನ ಅಥವಾ ಸ್ಕ್ಯಾನರ್ಡ್ ಕಾಪಿಗಳನ್ನ ನೀವೇ ಸ್ವತಃ ನಿಮ್ಮ ಫೋನಿನ ಮುಖಾಂತರನೇ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅದು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಕೆಲವು ವಿದ್ಯಾರ್ಥಿಗಳು ಸರಿಯಾಗಿ ಎಲ್ಲ ಉತ್ತರಗಳನ್ನ ಬರೆದಿರ್ತೀರಾ, ಸೊ ಕೆಲವೊಂದು ಟೈಮಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ. ಸೊ ಅದರಿಂದಾಗಿ ಒಂದ್ಸರಿ ನಿಮ್ಮ ಒಂದು ಉತ್ತರ ಪತ್ರಿಕೆಗಳನ್ನ ನೀವೇ ನಿಮ್ಮ ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಅದು ಹೇಗೆ ಚೆಕ್ ಮಾಡ್ಕೋಬೇಕು ಅಥವಾ ಹೇಗೆ ಅರ್ಜಿನ ಸಲ್ಲಿಸಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ನೀವು ಇನ್ನುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ GSP ಕಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. GSP ಕಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಉಪಯುಕ್ತ ಆಗಿರುವಂಥ ಮಾಹಿತಿಗಳನ್ನ ನಮ್ಮ ಚಾನಲಿಂದ ನೀವು ಪಡೆದುಕೊಳ್ಬೋದು. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ದ್ವಿತೀಯ ಪಿ ವಿ ಸಿ ಉತ್ತರ ಪತ್ರಿಕೆಗಳನ್ನ ನೀವು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಥವಾ ಹೇಗೆ ಅರ್ಜಿನ ಸಲ್ಲಿಸಬೇಕು ಅಂತ ನಾನು ಮೊದಲೇದಾಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ನೀವು ಮೊದಲೇದಾಗಿ ನಿಮ್ಮ ಫೋನಿನ ಮುಖಾಂತರನೇ ಅರ್ಜಿನ ಸಲ್ಲಿಸಬಹುದು. ಅದು ಹೇಗೆ ಅರ್ಜಿನ ಸಲ್ಲಿಸಬೇಕು ಮತ್ತು ಎಷ್ಟು ಚಾರ್ಜಸ್ ಆಗುತ್ತೆ ಅಂತಲೂ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇಲ್ಲಿ ಕಾಣುವಂಥ ಅಫಿಷಿಯಲ್ ವೆಬ್ಸೈಟ್ನ ನಿಮ್ಮ ಫೋನಿನ ಮುಖಾಂತರ ಓಪನ್ ಮಾಡ್ಕೋಬೇಕಾಗುತ್ತೆ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ನೀವು ನಿಮ್ಮ ಫೋನಿನ ಮುಖಾಂತರ ಓಪನ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ನ ನಾನು ಈ ವಿಡಿಯೋ ಕೆಳಗಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂಥ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ನಿಮಗೆ 21/4/2023 ಈ ಒಂದು ಅರ್ಜಿ ನಿಮಗೆ ಪ್ರಾರಂಭವಾಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅಂದರೆ 21/4/2023. ಸೊ ಕೊನೆಯ ದಿನಾಂಕ ಬಂದು 27/4/2023 ಒಳಗೆ ನೀವು ನಿಮ್ಮ ಒಂದು ಉತ್ತರ ಪತ್ರಿಕೆಗಳಿಗಾಗಿ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ. ಸೊ ಬೇಗ ಬೇಗ ನೀವು ಅರ್ಜಿನ ಸಲ್ಲಿಸಬಹುದು. ಸೊ ಅರ್ಜಿ ಸಲ್ಲಿಸುವುದು ಹೇಗೆ ಅಂತಂದರೆ, ಇಲ್ಲಿ ನೋಡ್ಬೋದು ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ. ಸೊ ಇದ್ರ ಮೇಲೆ ನೀವು ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಉತ್ತರ ಪತ್ರಿಕೆಯ ನಕಲು ಪ್ರತಿಗಾಗಿ ಅರ್ಜಿ ಅಂತ ಹೇಳಿದ್ದಾರೆ. ಸೊ ಇದ್ರ ಮೇಲೆ ನೀವು ಸಿಂಪಲ್ಲಾಗಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಅರ್ಜಿನ ಸಲ್ಲಿಸಿಬಿಟ್ಟು ನೀವು ಸ್ಕ್ಯಾನರ್ಡ್ ಕಾಪಿ ಅಥವಾ ಉತ್ತರ ಪತ್ರಿಕೆಗಳನ್ನ ನೀವು ಪಡೆದುಕೊಳ್ಬೋದು ಸ್ನೇಹಿತರೆ. ಉತ್ತರ ಪತ್ರಿಕೆಯ ನಕಲು ಪ್ರತಿಗಾಗಿ ಅರ್ಜಿ ಅಂತ ಇಲ್ಲಿ ಸ್ಪಷ್ಟ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಡೀಟೇಲ್ಸ್ ಅಂತ ಹೇಳಿದರೆ ಪ್ರಸ್ತುತ ದ್ವಿತೀಯ ಪಿ ವಿ ಸಿ ರಿಜಿಸ್ಟರ್ ಸಂಖ್ಯೆಯನ್ನು ನಮೂದಿಸಿ ಅಂತ ಹೇಳಿದರೆ, ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಇಲ್ಲಿ ಸರಿಯಾಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ರಿಜಿಸ್ಟರ್ ನಂಬರ್ನ ಹಾಕಿದ ಕೂಡಲೇ ಇಲ್ಲಿ ಎಲ್ಲ ರೀತಿಯಾಗಿರುವಂಥ ಡೀಟೇಲ್ಸ್ ಎಲ್ಲ ಫಿಲ್ ಆಗುತ್ತೆ ಅಂತ ಹೇಳ್ಬೋದು. ನೀವೇನು ಫಿಲ್ ಮಾಡುವಂಥ ಅವಶ್ಯಕತೆ ಇರಲ್ಲ ಅಥವಾ ಭರ್ತಿ ಮಾಡುವಂಥ ಅವಶ್ಯಕತೆ ಇರಲ್ಲ. ನಿಮ್ಮ ರಿಜಿಸ್ಟರ್ ನಂಬರಲ್ಲಿ ಎಲ್ಲ ಡೀಟೇಲ್ಸ್ ಸೇವ್ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಅದರಿಂದಾಗಿ ಡೈರೆಕ್ಟಾಗಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕಿದ್ರೆ ಸಾಕು ಇಲ್ಲಿ. ಸೊ ರಿಜಿಸ್ಟರ್ ನಂಬರ್ ಅಥವಾ ನಿಮ್ಮ ಒಂದು ಸ್ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎಲ್ಲ ವಿಷಯಗಳು ಶೋ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಯಾವ ವಿಷಯದ ಸ್ಕ್ಯಾನರ್ಡ್ ಕಾಪಿ ಅಥವಾ ಉತ್ತರ ಪತ್ರಿಕೆಗಳ ಒಂದು ನಕಲು ಪ್ರತಿನ ಪಡಿಬೇಕಾಗಿರುತ್ತೋ, ಸೊ ಅದ್ರ ಮುಂದೆ ಇಲ್ಲಿ ನಿಮಗೆ ನೋನು ಅಂತ ಬಂದಿರುತ್ತೆ ನೋಡ್ಬೋದು. ಸೊ ಇಲ್ಲಿ ಎಸ್ನ ಮಾಡಬೇಕಾಗಿರುತ್ತೆ. ಅಂದರೆ ನೀವು ಎಸ್ ಮಾಡಿದ್ರೆ ನಿಮಗೆ ಆ ಒಂದು ವಿಷಯದ ನಕಲು ಪ್ರತಿ ನೀವು ಪಡಿಬೇಕಾಗಿರುತ್ತೆ ಅಂತ ಅರ್ಥ. ಸೊ ಅದರಿಂದಾಗಿ ನೀವು ಇಲ್ಲಿ ಎಸ್ ಅಂತ ನೀವು ಕೊಟ್ಟಾದಮೇಲೆ ಇಲ್ಲಿ ನೋಡ್ಬೋದು ನಕಲು ಪ್ರತಿಯ ಮೊತ್ತ ಅಂತ ಹೇಳಿದರೆ, ಅಂದರೆ ಒಂದೇ ವಿಷಯಕ್ಕೆ ಅಥವಾ ಒಂದೇ ಸಬ್ಜೆಕ್ಟ್ಗೆ ಇಲ್ಲಿ 530 ರೂಪಾಯಿಗಳನ್ನ ನೀವು ಪಾವತಿ ಮಾಡಬೇಕಾಗಿರುತ್ತೆ ಅಥವಾ ಇಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅದು ಒಂದೇ ಸಬ್ಜೆಕ್ಟ್ಗೆ 530 ರೂಪಾಯಿ ಚಾರ್ಜಸ್ ಇದೆ. ಸೊ ಇಲ್ಲಿ 530 ರೂಪಾಯಿ ನೀವು ಪೇ ಮಾಡಿದ್ರೇ ನಿಮ್ಮ ಒಂದು ನಕಲು ಪ್ರತಿಗಳನ್ನ ನೀವು ಪಡೆದುಕೊಳ್ಬೋದು ಸ್ನೇಹಿತರೆ. ಸೊ 530 ರೂಪಾಯಿ ಇಲ್ಲಿ ಬಂದಿರುತ್ತೆ. ಅದಾದಮೇಲೆ ನೋಡ್ಬೋದು ವಿದ್ಯಾರ್ಥಿ ಅಂಚೆ ವಿಳಾಸ ಅಂತ ಹೇಳಿದರೆ ಸ್ಟೂಡೆಂಟ್ ಪೋಸ್ಟಲ್ ಅಡ್ರೆಸ್ನ ನೀವು ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಸಂಖ್ಯೆ ಅಂತ ಹೇಳಿದರೆ, ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಇಮೇಲ್ ಐಡಿ ಅಂತ ಇದೆ. ಸೊ ಇಮೇಲ್ ಐಡಿ ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ ಇಮೇಲ್ ಐಡಿನ ಹಾಕಿ, ಮನೆ ಸಂಖ್ಯೆ, ಗ್ರಾಮ ಅಥವಾ ನಗರದ ಹೆಸರು ಅಂತ ಹೇಳಿದರೆ, ನೀವು ವಾಸಿಸ್ತಿರುವಂಥ ಅಥವಾ ನೀವು ಇರುವಂಥ ಮನೆಯ ನಂಬರು ಮತ್ತು ಗ್ರಾಮದ ಹೆಸರು ಅಥವಾ ನಗರದ ಹೆಸರನ್ನ ಇಲ್ಲಿ ನೀವು ಸರಿಯಾಗಿ ಫಿಲ್ ಮಾಡಬೇಕಾಗಿರುತ್ತೆ. ನಿಮ್ಮದ ಒಂದು ತಾಲೂಕನ್ನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಜಿಲ್ಲೆ ಪಿನ್ ಕೋಡ್ ಅಂತ ಹೇಳಿದರೆ ನಿಮ್ಮ ಒಂದು ಜಿಲ್ಲೆ ಮತ್ತು ಪಿನ್ ಕೋಡ್ನ ನೀವು ಸರಿಯಾಗಿ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಬಟನ್ ಅಂತ ಇದೆ. ಸೊ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡೋದಾದ್ಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್, ಅಲ್ಲಿ ಪೇಮೆಂಟ್ ಮಾಡುವಂಥ ಒಂದು ಆಪ್ಷನ್ ಬರುತ್ತೆ. ಸೊ ಅಲ್ಲಿ ನೀವು ಪೇಮೆಂಟ್ ಮಾಡಿಬಿಟ್ಟು ನಿಮ್ಮ ಒಂದು ಅರ್ಜಿನ ಸಕ್ಸಸ್ಫುಲ್ ಮಾಡಬೇಕಾಗಿರುತ್ತೆ ಅಥವಾ ನಿಮ್ಮ ಒಂದು ಅರ್ಜಿನ ನೀವು ಅಲ್ಲಿ ಮುಂದೂಡಬೋದಾಗಿರುತ್ತೆ ಸ್ನೇಹಿತರೆ. ಸೊ ನಿಮ್ಮ ಒಂದು ಅರ್ಜಿ ಸಕ್ಸಸ್ಫುಲ್ ಆದಮೇಲೆ ನೀವು ಸ್ಕ್ಯಾನರ್ಡ್ ಕಾಪಿಗಳನ್ನ ಪಡೆದುಕೊಳ್ಬೋದು. ಸೊ ಈ ಒಂದು ಮಾಹಿತಿ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿದಿರಲಿ ಅಂತ ನಾನು
ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.